ಏನ್ ಬೆಳೆ ಹಾಕಿದ್ರು ರೈತರಿಗೆ ಲಾಸು. ಒಂದ್ 15 ವರ್ಷ ನಾವು ಕಷ್ಟಪಟ್ಟು ಇಟ್ಕೊಂಡ್ರೆ ಇದರಲ್ಲಿ ನಾವು ಕೋಟಿಗಟ್ಟಲೆ ದುಡ್ಡು ನೋಡ್ಬೋದು. ಒಂದು ಗಿಡಕ್ಕೆ ಹತ್ತತ್ರ ಒಂದು 100 ಚಿಲ್ಲರೆ ಬಿದ್ದೋಯ್ತು. ನಾವು ರಾಗಿ ಬೆಳೀಲಿ, ಭತ್ತ ಬೆಳೀಲಿ, ಲಾಸ್ಟ್ ಅಲ್ಲಿ ಲೆಕ್ಕ ಹಾಕೋಣಕ್ ಹೋದ್ರೆ ನಮ್ ತಲೆ ಮೇಲೆ ಬರ್ತದೆ ಅಷ್ಟೇ, ಸಾಲ ಆಗುತ್ತೆ ಅಷ್ಟೇ. ರಕ್ತ ಚಂದನ ಒಳ್ಳೆ ಬೆಲೆ, ಮಳೆ ಬಿದ್ದಿಲ್ಲ ಅಂದ್ರೆ ಹನಿ ನೀರಾವರಿ ಮಾಡ್ತೀವಿ. ಇದು 750 ಗಿಡ ಹಾಕಿದೀವಿ 2 ಎಕರೆಗೆ. 15 ವರ್ಷವರೆಗೂ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವತ್ತಿನ ದಿವಸ ಕೋಟ್ಯಾಂತರ ರೂಪಾಯಿ ಆಗುತ್ತೆ. 120 ಮೂಟೆ ಕಡಲೆಕಾಯಿ ಬೆಳೆದು ಲೀಟರ್ 2000 ರೂಪಾಯಿಗೆ ಹೋಗುತ್ತಂತೆ. ಒಂದು 25 ಕೋಟಿ ಆಗುತ್ತೆ. ಮಣ್ಣು ಗೊಬ್ಬರ ಹಾಕಿ ಇದನ್ನ ಕವರ್ಗೆ ಹಾಕಿದ್ರೆ ಇದು ಬರುತ್ತೆ. ಮಕ್ಕಳನ್ನ ನೋಡ್ದಂಗ ನೋಡ್ಬೇಕು ಗಿಡನ ನೋಡ್ಬೇಕು ಆ ತರ. ಒಂದ್ ದಿವಸ ದುಡ್ಡು ನೋಡಕ್ ಆಗುತ್ತೆ. ಪಟ್ಟು ಯಾರೇ ಆಗ್ಲಿ ಬೆಳೆದ್ರೆ ಒಂದ್ ದಿವಸ ದುಡ್ಡು ಆಗುತ್ತೆ. ನಮಸ್ತೆ ಪ್ರೇಕ್ಷಕರೇ, ನಾನು ನಿಮ್ಮ ಪ್ರೀತಿಯ DMS. ಇವತ್ತು ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ರಿದನ್ ಫಾರ್ಮ್ ಹತ್ರ ಇರತಕ್ಕಂತ ಒಂದು ಶ್ರೀಗಂಧದ ಮರ ಬೆಳೆದಿರತಕ್ಕಂತ ಒಂದು ತೋಟಕ್ಕೆ ಬಂದಿದ್ದೀನಿ. ನನ್ನ ಜೊತೆ ಇದಾರೆ ಮುನಿರೆಡ್ಡಿ ಅಂತ ಅಂದ್ಬಿಟ್ಟು. ಇವರು ಮಾತಾಡ್ಸೋಣ. ಇವರು ಎಲ್ಲಿಂದ ಒಂದು ಶ್ರೀಗಂಧ ಗಿಡಗಳನ್ನು ತಂದ್ರು, ಇದರ ಒಂದು ಆದಾಯ ವೆಚ್ಚದ ಬಗ್ಗೆ ಸಂಪೂರ್ಣವಾದಂತ ಮಾಹಿತಿಯನ್ನ ಇವರಿಂದ ತಿಳ್ಕೊಳ್ಳೋಣ. ಬನ್ನಿ ಫ್ರೆಂಡ್ಸ್. ಸರ್ ನಮಸ್ತೆ. ನಮಸ್ತೆ. ಹೇಗಿದ್ದೀರಿ? ಚೆನ್ನಾಗಿದ್ದೀರಿ. ಚೆನ್ನಾಗಿದ್ದಾರೆ. ನಿಮ್ಗೆ ಒಂದು ಶ್ರೀಗಂಧನೇ ಬೆಳಿಬೇಕು ಅಂತ ಯಾಕೆ ಅನಿಸ್ತು? ಯಾಕೆ ಅನಿಸ್ತು ಅಂದ್ರೆ ಏನ್ ಬೆಳೆ ಹಾಕಿದ್ರು ರೈತರಿಗೆ ಲಾಸು, ಯಾವುದೇ ಮಾಡ್ಲಿ ಲಾಸ್ ಆಗುತ್ತೆ. ಇದು ಕಷ್ಟಪಟ್ಟು ಸ್ವಲ್ಪ ದಿವಸ ಒಂದ್ 15 ವರ್ಷ ನಾವು ಕಷ್ಟಪಟ್ಟು ಇಟ್ಕೊಂಡ್ರೆ ಇದರಲ್ಲಿ ನಾವು ಕೋಟಿಗಟ್ಟಲೆ ದುಡ್ಡು ನೋಡ್ಬೋದು. ಕಷ್ಟಪಟ್ಟು ಸಾಕ್ಬೇಕು ಇದನ್ನ. ನಾವು 100 ಗಿಡಗಳು ಒಳ್ಳೆ ಗಿಡಗಳು ಸಿಗುತ್ತವೆ ಅಂತ ಹೇಳಿದ್ರು, ಅಲ್ಲಿಂದ ತರಿಸ್ತೀವಿ. ಒಂದ್ ಗಿಡಕ್ಕೆ ಹತ್ತತ್ರ ಒಂದು 100 ಚಿಲ್ಲರೆ ಬಿದ್ದೋಯ್ತು. ಈ ತರ ಇದನ್ನ ಬೆಳೆಸಿದ್ರೆ ನಾವು ಒಂದ್ ದಿವಸ ದುಡ್ಡು ನೋಡ್ಬೋದು. ಇಲ್ದವ್ರ ರೈತರಿಗೆ ಯಾವಾಗೂ ಲಾಸೆ, ಏನ್ ಬೆಳೆದ್ರ ಲಾಸೆ. ನಾವು ಇದ್ ಮಾಡಕ್ ಆಗೋದೇ ಇಲ್ಲ. ಯಾವುದೇ ಬೆಳೆ ಇಟ್ಟು ನಾವು ರಾಗಿ ಬೆಳೀಲಿ, ಭತ್ತ ಬೆಳೀಲಿ, ಲಾಸ್ಟ್ ಅಲ್ಲಿ ಲೆಕ್ಕ ಹಾಕೋಣಕ್ ಹೋದ್ರೆ ನಮ್ ತಲೆ ಮೇಲೆ ಬರ್ತದೆ ಅಷ್ಟೇ, ಸಾಲ ಆಗುತ್ತೆ ಅಷ್ಟೇ. ಈಗ ಗಿಡಗಳನ್ನು ನೀವು ಅವರೇ ತಂದು ಕೊಟ್ರ ಅಥವಾ ನೀವೇ ತಗೊಂಡೋಗಿ ಬಂದ್ರ? ನನಗೊಬ್ಬ ಫ್ರೆಂಡ್ ತಂದು ಕೊಟ್ಟು ತಂದು ಇಲ್ಲಿ ಡೆಲಿವರಿ ಕೊಟ್ಟ. ಅಲ್ಲಿ ಇವಾಗ ನಿಮ್ಗೆ ಶ್ರೀಗಂಧ ಅಂತನದು ಹೇಗ್ ಗೊತ್ತಾಗುತ್ತೆ? ಆ ಗಿಡಗಳು ನೋಡಿದ ತಕ್ಷಣ ನನಗ್ ಗೊತ್ತಾಗುತ್ತೆ. 2 ಬರುತ್ತೆ, ಇದು ರಕ್ತ ಚಂದನ, ಇನ್ನೊಂದು ವೈಟು, 2 ಬರುತ್ತೆ. ಇದು ಗೊತ್ತಾಗುತ್ತೆ. ಈಗ ಟೋಟಲಿ 3 ತರ ತಳಿ ಬರುತ್ತೆ ಇದ್ರಲ್ಲಿ. ಹೌದು. ಅದರಲ್ಲಿ ಒಂದು ರಕ್ತ ಚಂದನ, ವೈಟು, ಮತ್ತೆ ಇನ್ನೊಂದು ಶ್ರೀಗಂಧ ಅಂತ ಹೇಳಿ. ಹೌದು ಹೌದು. ಇದರಲ್ಲಿ ಯಾವ್ದಕ್ಕೆ ಹೆಚ್ಚು ಬೆಲೆ ಇರುತ್ತೆ? ರಕ್ತ ಚಂದನ ಒಳ್ಳೆ ಬೆಲೆ. ರಕ್ತ ಚಂದನಕ್ಕೆ ಒಳ್ಳೆ. ಮತ್ತೆ ಅದನ್ನ ಹಾಕ್ಬೋದಾಗಿತ್ತಲ್ಲ ನೀವು, ಇದನ್ನ ಯಾಕೆ ಹಾಕಿದ್ರಿ? ರಕ್ತ ಚಂದನ ಇದು. ರಕ್ತ ಚಂದನ ಶ್ರೀಗಂಧನೇ ರಕ್ತ ಚಂದನ. ರಕ್ತ ಚಂದನ ಇದು ಹಾಕಿರೋದು. ಈಗ ರಕ್ತ ಚಂದನ ಇದು ತಗೊಬಂದ್ರಿ, ಈಗ ನೀವು ಒಂದು ಆ ಗಿಡಗಳನ್ನ ತಂದಿದ್ರಿ, ಒಂದು 100 ರೂಪಾಯಿ ಕೊಟ್ಟು ತಂದ್ರಿ ಅಂತ ಹೇಳಿದ್ರೆ, ಆ ಗಿಡಗಳು ತಂದ ನಂತರ ಇಲ್ಲಿ ಭೂಮಿನ ನಾವು ಯಾವ ರೀತಿ ಅದ ಮಾಡ್ಕೋಬೇಕಾಗ? ಏನಿಲ್ಲ, ಹುಲ್ಲು ಹಂಗೆ ಇರ್ಬೇಕು. ಹುಲ್ಲಲ್ಲಿ ಅದು ಹುಲ್ಲು ಬೇರೆಲ್ಲ ಸಪೋರ್ಟ್ ಬೇಕು ಅಂದ್ರೆ ಈ ರೀತಿ ಹುಲ್ಲು ಇರ್ಬೇಕು. ಅದು ಬೇರೆ ಇದಕ್ಕೆ ಸಪೋರ್ಟ್ ಇದ್ರೇನೆ ಈ ಗಿಡಕ್ಕೆ ಮಾತ್ರ, ಬೇರೆ ಯಾವ್ದು ಕೇಳಲ್ಲ. ಎಲ್ಲದಕ್ಕೂ ನಾವು ಶುದ್ಧ ಮಾಡ್ಬೇಕು. ಹುಲ್ಲು ಇದ್ರೆ ಭಾರಿ ಒಳ್ಳೇದು. ಅದ್ರ ಜೊತೆಗೆ ಇನ್ನೂ ಬೇರೆ ಏನಾದ್ರೂ ಬೇರೆ ಬೇರೆ ಇದ್ರೂ ಒಳ್ಳೇದೇ. ಇದಕ್ಕೆ ಸಪೋರ್ಟ್ ಇರ್ಬೇಕು ಮರಕ್ಕೆ, ಅವ್ರೆ ಬರಲ್ಲ ಸರ್ ಕರೆಕ್ಟ್ ಆಗಿ. ಹಂಗೇ ಇರ್ತದೆ ಎಷ್ಟು ದಿವ್ಸಕ್ಕೂ. ಈಗ ಒಂದ್ ಗಿಡ ನೆಟ್ರಿ ನೀವು, ಒಂದ್ ಗಿಡದಿಂದ ಗಿಡಕ್ಕೆ ಎಷ್ಟು ಅಡಿ ಅಂತರ ಕೊಟ್ಟಿದ್ರಿ? 10 ಅಡಿಗೆ 10 ಅಡಿ. ಗಿಡದಿಂದ ಗಿಡಕ್ಕೆ 10 ಅಡಿ ಕೊಟ್ಟಿದ್ರಿ. 1.5 ಅಡಿ ಆಳ, ಒಂದು 1.5 ಅಡಿ ಅಡ್ಡಗಲ. ಈ ತರ ಮಣ್ಣು ಗೊಬ್ಬರ ಎರಡು ಮಿಕ್ಸ್ ಮಾಡಿ ಹಾಕಿ ಗಿಡ ನೆಡ್ತೀವಿ. ಹುಲ್ಲು ಹಂಗೆ ಇರ್ಬೇಕು. ಕವರ್ ಅಲ್ಲಿ ಬಂದಿದ್ದು ಹುಲ್ಲು ಕೂಡ ತೆಗಿಬಾರ್ದು. ಈ ಕಳೆ ಇದ್ರೆ ಮತ್ತೆ ಗಿಡಗಳು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಶ್ರೀಗಂಧಕ್ಕೆ ಕಳೆ ಇರ್ಲೇಬೇಕು. ಕಳೆ ತೆಗೆದ್ರೆ ಬರಲ್ಲ ಅದು. ಇನ್ನು ಅದಕ್ಕೆ ಇವಾಗ ಹಾಕ್ಬೇಕು. ಇವಾಗ ನಾವ್ ಹಾಕ್ತಿವಿ. ಇವಾಗ ಒಂದ್ ತೊಗರಿ ಬೀಜನ ಏನಾನ ಹಾಕಿ, ಅವರೆ ಬೀಜ ಎಲ್ಲ ಹಾಕಿ ಸ್ವಲ್ಪ ಬೇರ್ ಸಪೋರ್ಟ್ ಆಗ್ಬೇಕು. ಸ್ವಲ್ಪ ಹುಲ್ಲು ಓವರ್ ಹುಲ್ ಆಗೋಯ್ತು ಅಂತ ಮುಸ್ತಾ ಇದೀವಿ. ಬೇರ್ ಹಂಗೆ ಇರುತ್ತೆ, ಅದು ಏನು ಆಗಲ್ಲ. ನಾವು ಓಡಾಡಕ್ ಭಯ ಆಗ್ತದೆ ಅಂತ ಅನ್ಬಿಟ್ಟು ಮಣ್ಣಾಕಿ ಈಗ ನೀವು 1.5 ಅಡಿಗೆ 1.5 ಅಡಿ ತೆಗ್ದ್ರಿ ಅಂತ ಕೋಟಿ ತೆಗ್ದ್ರೆ, ಆ 1.5 ಅಡಿಗೆ ನೀವ್ ಏನೇನೆಲ್ಲ ಯಾವ ತರ ಗೊಬ್ಬರ ಹಾಕ್ತೀರಿ? ಕೊಟ್ಟಿಗೆ ಗೊಬ್ಬರ ಹಾಕ್ತೀರಾ ಅಥವಾ ನೀವು ಬೇರೆ ಏನಾದ್ರು? ಕೊಟ್ಟಿಗೆ ಗೊಬ್ಬರನು ಹಾಕ್ಬೋದು. ನಾವು ಗವರ್ಮೆಂಟ್ ಇಂಡೆಂಟ್ ಹಾಕ್ಸ್ಕೊಂಡು ಅಲ್ಲಿಂದ ತಂದು ಒಳ್ಳೆ ಫಿಲ್ಟರ್ ಗೊಬ್ಬರ, ಅದಕ್ಕೆ ಕೆಮ್ಮಣ್ಣೆಲ್ಲ ಮಿಕ್ಸ್ ಮಾಡಿ ಹಾಕಿದೀವಿ. ಈಗ 1.5 ಅಡಿ ಫುಲ್ ಡೆಪ್ತ್ ನೀವು ನಾಟ್ ಮಾಡಿದ್ರೆ, ಆ 1.5 ಅಡಿಗೆ ಫುಲ್ ಆ ಗಿಡ ಮುಳುಗೋಗೋ ತರ ಮಾಡಿದ್ರೆ? ಇಲ್ಲ ಇಲ್ಲ, ಒಂದೆರಡು ಬಾಂಡ್ಲಿ ಆಗೋಷ್ಟು, ಒಂದು ಬಾಂಡ್ಲಿ ಕೆಮ್ಮಣ್ಣು, ಒಂದು ಬಾಂಡ್ಲಿ ಗೊಬ್ಬರ ಹಾಕಿ ಹಾಕಿದ್ದು. ಅವತ್ತು ಒಂದ್ 1/2 ಅಡಿ ಗ್ಯಾಪ್ ಕೊಡ್ತೀರಿ. 1 ಅಡಿಗೆ ನೀವು ಮುಚ್ಚಿಬಿಡ್ತೀರಿ. ಮುಚ್ಚಾದ ನಂತರ ನೀವು ಅದನ್ನ ನೀರ್ನ ನೀವು ಯಾವ ಟೈಮ್ ಕೊಡ್ತೀರಿ? ಎಷ್ಟು ಟೈಮ್? ಮಳೆ ಕರೆಕ್ಟ್ ಮಳೆ ಬೀಳ್ತಾ ಇದ್ರೆ ಕೊಡಲ್ಲ. ಮಳೆ ಬಿದ್ದಿಲ್ಲ ಅಂದ್ರೆ ಹನಿ ನೀರಾವರಿ ಮಾಡ್ತೀವಿ. ಹನಿ ನೀರಾವರಿ ಮಾಡ್ತೀವಿ ಅಂದ್ರೆ ಡ್ರಿಪ್ಸ್ ಏನ ಹಾಕೊಂಡಿದ್ರ? ಹೌದು ಹೌದು. ಆ ರೀತಿಯಲ್ಲಿ ನೀವು ನೀರ್ ಕೊಡ್ತೀರಿ. ಈ ಗೊಬ್ಬರ ಆದ್ರೆ ನೀರ್ ಜಾಸ್ತಿ ಆಗ್ಬಾರ್ದು. ನೀರ್ ಜಾಸ್ತಿ ಆದ್ರೆ ಗಿಡ ಎಲ್ಲ ಹೋಗ್ತವೆ. ಅದಕ್ಕೆ ಕರೆಕ್ಟ್ ಆಗಿ ನಾವು ಮಳೆ ಬಿದ್ದು ಅಂದ್ರೆ ನಾವು ಆನ್ ಮಾಡಲ್ಲ ಮೋಟ್ರು. ಮಳೆ ಇಲ್ಲ ಅಂದಾಗ ಮಾತ್ರ ಹನಿ ನೀರಾವರಿ ಮಾಡ್ಕೊಂತೀವಿ. ಎಷ್ಟು ದಿನಕ್ಕೊಂದ್ಸರಿ ಬಿಡ್ಬೋದು ನೀವು ನೀರು?
ಬೇಸಿಗೆಯಲ್ಲಿ ದಿನ ಬಿಡ್ತೀವಿ, ದಿನ ಬಿಡ್ತೀರಿ, ದಿನ ಬಿಡ್ತೀವಿ, ಬೇಸಿಗೆಯಲ್ಲಿ ಬೇಕೇ ಬೇಕು. ಈ ಗೊಬ್ಬರ ಹಾಕೋದಾದ್ರೆ ನೀವು ಎಷ್ಟು ದಿನಕ್ಕೆ ಒಂದ್ಸರಿ ಹಾಕ್ತೀರಿ? ನಾವು ನೋಡ್ಕೊಂಡು ಒಂದ ವರ್ಷಕ್ಕೆ ಒಂದ್ಸರಿ ಹಾಕಿದ್ರೆ ಸಾಕು ಗೊಬ್ಬರನ. ಏನಾತ್ರ ಏನೋ ಇಂತ ದಿನಕ್ಕೆ ಇಲ್ಲ, ಇಲ್ಲ ದಿನಕ್ಕೆ ಹಾಕ್ಬೋದು. ಒಂದು ವರ್ಷಕ್ಕೆ ಒಂದ್ಸಾರಿ ಒಂದು ಒಂದ್ ಅರ್ಧ ಬಾಂಡ್ಲಿ ಹಾಕಿ ಸ್ವಲ್ಪ ಗುದ್ಲಿಯಲ್ಲಿ ಕೆದ್ ಕೊಟ್ರೆ ಸಾಕು, ಕೆದ್ ಕೊಟ್ರೆ ಸಾಕು. ಈಗ ಗಿಡ ಒಂದು ದಶಪುಷ್ಪವಾಗಿ ಬರ್ಬೇಕು ಅಂದ್ರೆ ನಾವ್ ಅದ್ರಿಗೆ ಏನೇನೆಲ್ಲ ಆರೈಕೆ ಮಾಡ್ಬೇಕಾಗುತ್ತೆ ಚೆನ್ನಾಗಿ ಬರ್ಬೇಕು ಅಂತ? ಚೆನ್ನಾಗಿ ಬರ್ಬೇಕು ಅಂದ್ರೆ ಅದೇ ನಾವು ಸ್ವಲ್ಪ ಹಿಂಡಿ ಇವೆಲ್ಲ ಕೆಲವು ಮಿಕ್ಸ್ ಮಾಡಿ ನೋಡ್ಕೊಂಡು ನಾವು ಗಿಡ ಏನಾದ್ರೂ ಚೆನ್ನಾಗಿ ಬಂದಿಲ್ಲ ಅಂದಾಗ ಅದಕ್ಕೆ ಸ್ವಲ್ಪ ನಾವು ಚೆನ್ನಾಗಿ ಗೊಬ್ಬರ ಕೊಟ್ಟು ನಾವು ನೀರು ಅದೆಲ್ಲ ನೋಡ್ಕೊಬೇಕು ಅಷ್ಟೇ. ಟೋಟಲ್ ನೀವು ಈಗ ಎಷ್ಟು ಎಕರೆಗೆ ಹಾಕಿದ್ರಿ, ಎಷ್ಟು ಗಿಡಗಳು ಹಾಕಿದ್ರಿ? ಇದು 750 ಗಿಡ ಹಾಕಿದೀವಿ 2 ಎಕರೆಗೆ. 750 ಗಿಡ, 750 ಎಷ್ಟು ಎಕರೆ ಇದೆ ಅಂತಂದ್ರೆ? 2 ಎಕರೆ. 2 ಎಕರೆ ಇದೆ. ಈ ಒಂದು 2 ಎಕರೆಗೆ ಸಂಪೂರ್ಣ ಎಲ್ಲದಕ್ಕೂ ಹಾಕಿದ್ರೆ ಅಥವಾ ಸ್ವಲ್ಪ ಏನೋ ಗ್ಯಾಪ್ ಏನ ಬಿಟ್ಕೊಂಡಿದ್ದೀರಾ? ಎಲ್ಲದಕ್ಕೂ ಹಾಕಿದ್ವಿ, ಎಲ್ಲ ಪ್ರತಿಯೊಂದು ಹಾಕಿದ್ವಿ. ಇಲ್ಲಿ ನೀವು ತಂದಿರುವಂತ ಗಿಡಗಳು ಎಲ್ಲ ಬಸವಾಗಿದಾವ, ಉಳ್ಕೊಂಡಿದಾವ ಅಥವಾ ಸ್ವಲ್ಪ ನಮ್ಗೆ ನೀರು ಜಾಸ್ತಿ ಆಗ್ಬಿಟ್ಟು ಆ ಕಡೆ ಸ್ವಲ್ಪ ಗಿಡ ಹೋಯ್ತು, ಅದಕ್ಕೆ ಇವಾಗ ಗಿಡ ತಂದ ಅಲ್ಲಿ ಇಟ್ಟಿರೋದು. ಅದು ಇವಾಗ ಎಲ್ಲ ರೆಡಿ ಮಾಡಿ ಇವಾಗ ಹಾಕೊಂಡು ಮಣ್ಣೆ ಎಲ್ಲ ಫಿಲ್ ಅಪ್ ಮಾಡಿದ್ವಿ, ಒಂದ್ 800 ಟ್ಯಾಕ್ಟರ್ ಮಣ್ಣು ಓಡಿಸಿ ಎಲ್ಲ ಲೆವೆಲ್ ಮಾಡಿದ್ವಿ. ನೀರು ಇನ್ನ ಪ್ರಾಬ್ಲಮ್ ಆಗಲ್ಲ, ಮಳೆ ಬಂದ್ರೆ ಪ್ರಾಬ್ಲಮ್ ಆಗಲ್ಲ. ಇದು ಎಷ್ಟು ವರ್ಷದ ಬೆಳೆ ಇರ್ತದೆ? 15 ವರ್ಷದ ಮೇಲೇನೆ. 15 ವರ್ಷದ ಮೇಲೇನೆ ನೀವು ಈಗ ಇವತ್ತು ಹಾಕಿದ್ರೆ ಇನ್ನು 15 ವರ್ಷ 15 ವರ್ಷವರೆಗೂ ನಾವು ಚೆನ್ನಾಗಿ ನೋಡ್ಕೊಂಡ್ರೆ ಅವತ್ತಿನ ದಿವಸ ಕೋಟಾಂತರ ರೂಪಾಯಿ ಆಗತ್ತೆ. ಇದು ರೈತನಿಗೆ ನೋಡ್ಬೇಕಾದ್ರೆ ಇದ್ರಲ್ಲೇ ಅಷ್ಟೇ, ಇನ್ನು ಬೇರೆ ಬೆಳೆ ಬೇರೆ ಯಾವ ಬೆಳೆಯಲ್ಲಿ ಏನೋ ಅವನು ಸ್ಟಾರು. ಇವಾಗ ನೋಡಿ ಟೊಮಾಟೋ ಬಂತು, ಬೆಳೆ ಹೋಯ್ತು, ಅದಕ್ಕೆ ಟೊಮಾಟೋ ಬಂತು. ಎಲ್ಲಾ ಕಡೆನು ಏನೋ ಪ್ರಾಬ್ಲಮ್ ಆಗಿ ಬೆಳೆ ಒಂದು ಹಂಗೇ ಇದ್ ಬಿಡ್ತು ಗಿಡ. ಈಗ ಅದಕ್ಕೆ 100 ಚಿಲ್ಲರೆ ಮಾರ್ತಾ ಇದೆ ಒಂದು ಕೆಜಿ. ಫಸಲು ಬಂದಿಲ್ವಲ್ಲ, ಯಾವಾಗ ಫಸಲು ಇಲ್ದೇ ಇದ್ದ ಅವಾಗ ಸ್ವಲ್ಪ ಡಿಮ್ಯಾಂಡ್ ಬರುತ್ತೆ. ಅವಾಗ ಏನ್ ಪ್ರಯೋಜನ, ಸ್ವಲ್ಪ ಸ್ವಲ್ಪ ಪರವಾಗಿಲ್ಲ ರೈತನಿಗೆ, ಹಂಗೆ ಆಗ್ಬಿಡ್ತದೆ. ಇಲ್ಲ ಹೋದ್ರೆ ಯಾವುದು, ನಾವು ಕಡಲೆಕಾಯಿ ಬೆಳೆದ್ವಿ, 120 ಮೂಟೆ ಕಡಲೆಕಾಯಿ ಬೆಳೆದು ಮಾರಕ್ ಹೋದ್ವಿ, ಲಾಸ್ ಆಯ್ತು 40,000 ರೂಪಾಯಿ. ಮಾರೋದ್ ಬೇಡ ಅಂತ ಒಣಗಿಸಿ ಅದರಲ್ಲಿ ಎಣ್ಣೆ ತೆಗೆದು ಎಣ್ಣೆ ಮಾರಿ ಆಮೇಲೆ ಹಿಂಡಿ ಎಲ್ಲಾನು ಕುರಿಗಳಿಗೆಲ್ಲ ಹಾಕಿ ಇದ್ ಮಾಡ್ಕೊಂಡಿವಿ. ಆವಾಗ ಅಲ್ಲಿಗಲ್ಲಿಗೆ ಸರೋಯ್ತು. ಆ ತರ ಆಗತ್ತೆ ಹೊರತು ರೈತ ಯಾವತ್ತು ಬೆಳೆಗಳಿಟ್ಟು ಉದ್ಧಾರ ಆಗಲ್ಲ. ಏನ ಧೈರ್ಯ ಮಾಡಿ ಇಂಥ ಬೆಳೆ ಇಟ್ಟು ಕಾಯ್ಬೇಕು, ನನಗೆ ಬರಬೇಕು ದುಡ್ಡು ಅಂದ್ರೆ ಬರಲ್ಲ, ಕಾಯ್ಬೇಕು. ಈಗ ನಾವು ಗಂಧ ಆಗ್ಲಿ ಶ್ರೀಗಂಧ ಆಗ್ಲಿ ಈಗೆಲ್ಲ ಕಡಲೆಲ್ಲ ನಾವೇನಾದ್ರು ಕಡ್ಕೊಂಡ್ ಬಂದ್ವಿ ಅಂತಾರೆ, ಅದು ಅಪರಾಧ ಕೇಸ್ ಆಗುತ್ತೆ. ಅದ್ರಿಗೆ ನೀವೇ ಸ್ವಂತ ನೀವು ಬೆಳಿತಾ ಇವಾಗ ಬಂದೋಬಸ್ತ್ ಮಾಡ್ತೀವಿ, ಇದಕ್ಕೆ ಬಂದೋಬಸ್ತ್ ಮಾಡಿ 20 ಅಡಿ ಕಾಂಪೌಂಡ್ ಮಾಡ್ತೀನಿ. ಇದಕ್ಕೆ 20 ಅಡಿ ಮಾಡಿ ಯಾವನು ಒಳಗಡೆ ಬರಕ್ ಆಗಬಾರ್ದು ಆ ತರ ಮಾಡ್ತೀನಿ. ಇವತ್ತಿನ ದಿವಸ ಅದು ಸೌದೆ, ಇವತ್ ಯಾರು ಕಡಿಯಲ್ಲ ಖಂಡಿತ. ನಾಳೆ ದಿವಸ ಅದು ಆಯಿಲ್ ಸ್ಟಾರ್ಟ್ ಆಗ್ತದೆ, ಅಂತ ಟೈಮ್ ನೋಡ್ಕೊಂಡು ನಾವು ಕಾಂಪೌಂಡ್ ನ ಬಂದೋಬಸ್ತ್ ಮಾಡ್ಬೇಕು. ಹೌದು. ಇದನ್ನ ಈಗ ನೀವು ಶ್ರೀಗಂಧ ಬೆಳಿಬೇಕು ಅನ್ನೋದಾದ್ರೆ ಗೌರ್ಮೆಂಟ್ ಕಡೆಯಿಂದ ಪರ್ಮಿಷನ್ ತಗೋಬೇಕಾ? ಏನಿಲ್ಲ. ಈಗ ನಾವು ಕಟ್ ಮಾಡ್ಬೇಕಾದ್ರೆ ಟ್ಯಾಕ್ಸ್ ಎಲ್ಲ ಹೋಗುತ್ತೆ. ಯಾಕೆಂದ್ರೆ ಈಗ ನಾವು ಶ್ರೀಗಂಧ ಎಲ್ಲೇ ಇದ್ರು ಕಡ್ಕೊಂಡು ನಮ್ಗೆ ಅಪರಾಧ ಅಂತ ಕೇಸ್ ಆಗುತ್ತೆ. ಈಗ ನೀವು ಇಲ್ಲಿ ಬೆಳೆದಿದ್ರಿ ಅಂತಂದ್ರೆ ಇದನ್ನ ನೀವು ಇದೊಂದು ಈಗ ಗೌರ್ಮೆಂಟ್ ಕಡೆಯಿಂದ ಒಂದು ಪರ್ಮಿಷನ್ ಕಟ್ ಮಾಡುವಾಗ ಪರ್ಮಿಷನ್ ತಗೊಂಡ್ಬರ್ಬೇಕು. ಕಟ್ ಮಾಡುವಂತ ಟೈಮ್ ನಾವ್ ಈ ತರ ಬೆಳೆದಿದ್ವಿ, ಇವಾಗ ಕಟಾವ್ ಮಾಡ್ತಾ ಇದ್ದೇವೆ ಅಂತೇಳಿ ಪರ್ಮಿಷನ್ ತಗೊಂಡು ಅವ್ರಿಗೆ ಇಷ್ಟಂತ ಕೊಡ್ಬೇಕು. ಹೌದು, ಟ್ಯಾಕ್ಸ್ ಇದೇ ಇರುತ್ತೆ, ಟ್ಯಾಕ್ಸ್ ಇಲ್ದಿರ ನಾವು ಮಾರಕ್ಕೆ ಆಗಲ್ಲ. ಆ ರೀತಿನಲ್ಲಿ ಅವ್ರಿಗೂ ಕೂಡ ನೀವು ಕೊಡ್ಬೇಕು. ಹೌದು ಹೌದು ಹೌದು. ಒಟ್ಟಿನಲ್ಲಿ ನೀವು ಕೊಡ್ಬೋದು ಅವತ್ತೊಂದ್ ದಿವಸ ನಮ್ಗೆ ರೈತನಿಗೆ ಅವತ್ತೊಂದ್ ದಿವಸ ಕೈ ತುಂಬಾ ಹಣ ಬರುತ್ತೆ, ಆರಾಮಾಗಿ ಕೊಡ್ಬೋದು. ಎಲ್ರು ಮಾಡಿದ್ರೇನೆ ಇದು ಧೈರ್ಯ ಮಾಡಿ ಅಲ್ಲಿವರೆಗೂ ತಡ್ಕೊಳೋ ಶಕ್ತಿ ಬೇಕು ರೈತನಿಗೆ. ಯಾಕಂದ್ರೆ 15 ವರ್ಷವರೆಗೂ ಈಗ ಲಾಂಗ್ ಟೈಮ್ ಕಾಯ್ಬೇಕಲ್ಲ. ಈಗ ಟೊಮಾಟೋ ಅವೆಲ್ಲ ಆಯ್ತು ಅಂದ್ರೆ ಒಂದು 2-3 ತಿಂಗಳು ಬಂದ್ಬಿಡುತ್ತೆ. ಅದು ಏನ್ ಮಾಡ್ಬೇಕು ಅಂದ್ರೆ ಇದನ್ನೊಂದನ್ನೇ ಹಾಕೊಂಡು ನಂಬ್ಕೊಂಡು ಇರ್ಬಾರ್ದು ರೈತ. ಇನ್ನು ಬೇರೆ ಜಾಗ ಇರ್ಬೇಕು, ಅದ್ರಲ್ಲಿ ಬೆಳ್ಕೊಬೇಕು. ಇದನ್ನೊಂದಷ್ಟು ಹಾಕೊಂಡು ಆ ಮುಂದಿನ ದಿವಸದ ದಿನಗಳಲ್ಲಿ ದುಡ್ಡು ನೋಡ್ಬೋದು. ಇಲ್ಲವ್ರೆ ರೈತ ನೋಡಕ್ಕೆ ಆಗಲ್ಲ, ಯಾವತ್ತೂ ಬಡಪಾಯ ಆಗ್ಬಿಡ್ತಾನೆ ರೈತ. ಮೂಲತಃ ನಿಮ್ದು ಯಾವ ಊರು? ನಮ್ಮದು ಕೂಡ್ಲು. ಕೂಡ್ಲು ಹೊಸೂರು ರೋಡ್. ಹೊಸೂರು ರೋಡ್ ಹತ್ರ ಕೂಡ್ಲು. ಇಲ್ಲಿ ಬಂದು ಜಮೀನ್ ತಗೊಂಡು ನಾವು ಮೊದ್ಲೆಲ್ಲ ಬೆಳೆದು ಕರೆಂಟ್ ಬಿಲ್ ಇತ್ತು ಅವತ್ತು. ನಾನು ಚಿಕ್ಕ 15 ವರ್ಷ ವಯಸ್ಸಲ್ಲಿ ಇಡೀ ರಾತ್ರಿ ಮಮ್ಮಟಿ ಹಿಡ್ಕೊಂಡು, ಇವಾಗ ನಾ ಹನಿ ನೀರು ಅವರೇ ಬಂತು, ಅವತ್ತಿನ ದಿವಸ ಇಲ್ಲ. ಹೌದು. ಮಮ್ಮಟಿ ಹಿಡ್ಕೊಂಡು ನಾನು ಗಿಡಗಳಿಗೆ ನೀರು ಕಟ್ತಾ ಇದ್ದೆ. ಅವತ್ತಿನ ದಿವಸನು ನಾನು ಒಂದು 1 ರೂಪಾಯಿ ಟೊಮಾಟೊ ಒಂದು ಮಕ್ರಿ ಮಾರಿದ್ದೀನಿ. ಹೌದು. ಏನ್ ಮಾಡಿದ್ರು ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇರಲ್ಲ. ಆಮೇಲೆ ಯಾರೋ ಬಂದ್ರು ಪುಣ್ಯಾತ್ಮ ಪ್ರೀ ಕರೆಂಟ್ ಮಾಡಿದ್ರು ಬಂಗಾರಪ್ಪನ ಫೀಲ್ಡ್ ಅಲ್ಲಿ. ಆವತ್ತಿಂದ ಈಚೆಗೆ ಏನೋ ಯಾವ್ದಾದ್ರು ಒಂದ್ ಚಾನ್ಸ್ ಸಿಕ್ತು ಅಂದ್ರೆ ಬೆಳೆಯಲ್ಲಿ ಮೂರು ಕಾಸು ರೈತನಿಗೆ. ಇಲ್ದವ್ರೆ ರೈತ ಯಾವತ್ತು ನಾನು ಚೆನ್ನಾಗಿದ್ದೀನಿ ಅಂತ ಹೇಳಕ್ ಆಗಲ್ಲ. ಆಗೋದಿಲ್ಲ. ಆಗೋದಿಲ್ಲ. ಈಗ ನೀವು
ಫ್ಲಾಟ್ ಏನ್ ಹಾಕಿಲ್ಲ, ಇಲ್ಲಿ ತೆಂಗಿನ ಮರನು ಹಾಕಿರಿ. ತೆಂಗಿನ ಮರ ಮಧ್ಯದಲ್ಲಿ ಹಾಕಿದಾಗ ಒಂದ್ ಸ್ವಲ್ಪ ನೆರಳಾಗಲ್ವಾ? ಇದಕ್ಕೆ ಇಲ್ಲ ಇಲ್ಲ ಪರವಾಗಿಲ್ಲ, ನೆರಳಿದ್ರು ನಡೀತದೆ, ನೆರಳಿದ್ರು ನಡೀತದೆ, ನಡೀತದೆ. ಬೇರ್ ಬೇಕು ಇದಕ್ಕೆ ಸಪೋರ್ಟ್, ಈ ಮರಗಳೆಲ್ಲ ಇರೋದ್ರಿಂದ ಬಾರಿ ಒಳ್ಳೆ. ಈಗ ತೆಂಗು ನೀವು ಒಂದ್ ಎಷ್ಟಡಿ ಎಷ್ಟಡಿಗೆ ಹಾಕಿದ್ರಿ? ಅದು ಒಂದ್ 25 ಅಡಿ 30 ಅಡಿ ಇದೆ, 30 ಅಡಿ ಹಾಕಿದ್ರಿ. ಇನ್ ಬಿಟ್ಟು ಆ ಒಂದು ಗ್ಯಾಪ್ ಅಲ್ಲಿ ನೀವು ಈ ಶ್ರೀಗಂಧ ಹಾಕ್ಬೋದು. ಸಪೋರ್ಟ್, ಎಲ್ಲ ಸಪೋರ್ಟ್ ಬೇಕು, ಎಲ್ಲ ಸಪೋರ್ಟ್ ಬೇರಿದ್ರೆ ಎಲ್ಲ ಒಳ್ಳೇದು. ಇದಕ್ಕೆ ಸಪೋರ್ಟ್ ಎಷ್ಟು ಇರ್ತದೋ ಅಷ್ಟು ಒಳ್ಳೇದು. ಹೌದು ಹೌದು ಹೌದು. ಸುಮ್ಮನೆ ನಮ್ಮ ಮಣ್ಣು ಮುಚ್ಚಿಸ್ತಾ ಇದ್ದೀನಿ, ಹುಲ್ ಜಾಸ್ತಿ ಆಗೋಯ್ತು, ಒಳಗಡೆ ಹಾವು ಅದು ಇದು ಬರ್ತಾವೆ, ಒಳಗಡೆ ಹೋಗಕ್ಕಾಗಲ್ಲ ಅಂತ ಮಣ್ಣು ಹಾಕಿ, ಆಮೇಲೆ ನೀರು ಜಾಸ್ತಿ ಮಳೆ ಆಗೋಯ್ತು, ಅದರಿಂದ ಲೆವೆಲ್ ಮಾಡ್ಕೊಂಡಿದ್ದೀನಿ. ಲೆವೆಲ್ ಮಾಡಿ ಇವಾಗ ಗಿಡ ನೆಟ್ಬೇಕಾದ್ರೆ ಅದಕ್ಕೆ ಸಪೋರ್ಟ್ ಎಲ್ಲ ಹಾಕ್ಬೇಕು. ನಾವು ತೊಗರಿ ಬೀಜನೋ ಅವರೇ ಬೀಜನೋ ಏನೋ ಒಂದು ಹಾಕಿ ವ್ಯವಸ್ಥೆ ಮಾಡ್ಬೇಕು. ನೋಡ್ಬೇಕು, ಮಕ್ಕಳು ಸಾಕ್ದಂಗೆ ಸಾಕ್ಬೇಕು. ಇವಾಗ ಒಂದು 10 ವರ್ಷ ಆದ್ರೂ ಕೂಡ ಯಾವ್ದೇ ತರ ಸ್ಮೆಲ್ ಬರಲ್ಲ. ಇದು ಬರಲ್ಲ ಬರಲ್ಲ ಅಂತ ಏನು ಗೊತ್ತಾಗ. 10 ಇಯರ್ಸ್ ಮೇಲೆ ಚೆನ್ನಾಗಿ ಸಾಕಿದ್ರೆ 10 ಇಯರ್ಸ್ ಮೇಲೆ ಸ್ಟಾರ್ಟ್ ಆಗುತ್ತೆ. ಅಷ್ಟೊತ್ತಿಗೆ ನಾವು ಇಲ್ಲಿ ಸೆಕ್ಯೂರಿಟಿಗೆ ಬಂದೋಬಸ್ತ್ ಮಾಡ್ಬೇಕು, ಕಾಂಪೌಂಡ್ ಗಿಂಪೌಂಡ್ ಎಲ್ಲ ಮಾಡ್ಬೇಕು. ಅವಾಗ ಮಾಡ್ಬೋದೇನು, ಸಾಲ ಸೋಲ ಮಾಡಿದ್ರೆ ಕೂಡ ಮಾಡ್ಬೋದು ನಾವು ಧೈರ್ಯ. ಹೌದು ಮಾಡ್ಬೋದು. ಇನ್ನ 5 ವರ್ಷದ ಮೇಲೆ ನಮ್ಗೆ ದುಡ್ಡು ಬರುತ್ತೆ ಅಂತ ಆತರ. ಈಗ ನೀವ್ ಹೇಳಿದ್ರಿ ಅದ್ರಲ್ಲಿ ಗಂಧದಲ್ಲಿ ಬಂದು ಶ್ರೀಗಂಧ ಅಂತ ಹೇಳಿದ್ರಿ, ಜೊತೆಗೆ ಒಂದು ವೈಟ್ ಅಂತ ಹೇಳಿದ್ರೆ ರಕ್ತ ಚಂದನ ಇಂತೆಲ್ಲ ಹೇಳಿದ್ರಿ. ಈಗ ನಮ್ಗೆ ಈ ಗಂಧ ಇಂತದೆ ಅಂತ ನಾವ್ ಹೆಂಗ್ ಕಂಡು ಹಿಡಿತೀರಿ? ಒಂದ್ ಸ್ವಲ್ಪ ಹೇಳ್ಕೊಡ್ತಾರೆ ಇದನ್ನ. ಇದ್ರಲ್ಲಿ ನೀವು ಶ್ರೀಗಂಧ ಅಂತ ಹೆಂಗ್ ಕಂಡು ಹಿಡಿತೀರಿ? ಈಗ ನಾನ್ ಮಾಮೂಲಿ ಬೇರೆ ಯಾವ್ದು ವೈಟ್ ಅಂತ ಹೇಳ್ತೀನಿ, ನಮ್ಗೆ ಶ್ರೀಗಂಧ ಅಂತ ಹೆಂಗ್ ಗೊತ್ತಾಗುತ್ತೆ? ನಮ್ಗೆ ಇದು ಈ ಎಲೆ ಈ ಕಡ್ಡಿ ಎಲೆ ಗೊತ್ತಾಗ್ಬಿಡ್ತದೆ. ಈ ಎಲೆ ಹೆಂಗಿರುತ್ತೆ ಅದು ಶ್ರೀಗಂಧ? ಇದೆ ನೋಡಿ, ಇದೇ ತರ ಇರುತ್ತೆ ನೋಡಿ. ಯಾವ ರೀತಿ? ಇದೇ ತರ ಇರುತ್ತೆ ಅಂದ್ರೆ ಇದು ಡಿಫ್ರೆನ್ಸ್. ಈಗ ಫಾರ್ ಎಕ್ಸಾಂಪಲ್ ಈಗ ಬೇರೆಯವ್ರಿಗೆ ಯಾವತ್ತು ನೋಡಿದಿರೋರ್ಗೆ ಹಂಗ ಅನ್ಸ್ತದೆ ಅಷ್ಟೇ, ಎಲ್ಲಾರ್ಗು ಗೊತ್ತಿರ್ತದೆ. ಈಗ ನೋಡಿ ಬೀಜ ಬರುತ್ತೆ, ಇದು 3 ವರ್ಷ ಆದ್ಮೇಲೆ ನಾವು ಬೀಜ ಎಲ್ಲ ಬಿಡಿಸಿ ಒಣಗಿಸಿ ಇದನ್ನ ನಾವು ಸೇಲ್ ಮಾಡಿದ್ರೆ ಇದರಲ್ಲಿ ಸ್ವಲ್ಪ ನಮ್ಗೆ ಇಲ್ಲಿ ಖರ್ಚಿಗೆ ಬರುತ್ತೆ, ಮೇಂಟೆನಿಂಗ್ಸ್. ಹೌದು, ಇದ್ರ ಬೀಜ ಬೀಜ ಬರುತ್ತೆ 3-4 ವರ್ಷ ಆದ್ಮೇಲೆ. ಇವಾಗ ಶಾರ್ಟು ಕೆಲವು ಗಿಡಗಳಲ್ಲಿ ಇದೆ ಬೀಜ. ಈಗ ನರ್ಸರಿ ಮಾಡುವಂತದ್ದು ಈಗ ಬೀಜದ ಮುಖಾಂತರನೇ ಮಾಡೋದು. ಹೌದು, ಮತ್ ಇನ್ನಂಗ ಬೀಜ ನೋಡಿ, ಇಲ್ಲಿದೆ ನೋಡಿ ಹಣ್ಣು, ಕಪ್ಪಣ್ಣು ನೋಡಿ, ಇದೆ ಬೀಜ ನೇಲೆಣ್ತರ ಇದೆ. ಇದನ್ನ ಒಣಗಿಸಿ ನಾವು ಇದು ಒಳ್ಳೆ ರೇಟ್ಗೆ ಹೋಗುತ್ತೆ, ಇದ್ರಲ್ಲಿ ಆಯಿಲ್ ಬರುತ್ತೆ. ಆಯಿಲ್ ಕೂಡ ಅಂದ್ರೆ ಈಗ ನಾವು ಗಂಧದ ಎಣ್ಣೆ ಅಂತ ಹೇಳ್ತಾರಲ್ಲ. ಹೌದು, ಮಸಾಜ್ಗೆ ಹೋಗುತ್ತೆ ಇದು. ಒಂದು ಒಂದು ಲೀಟರ್ 2000 ರೂಪಾಯಿಗೆ ಹೋಗುತ್ತಂತೆ. ಈ ರೀತಿ ಕೂಡ ಇರುತ್ತಂತೆ. ಹೌದು, 4 ವರ್ಷ ಆಗ್ಬಿಟ್ರೆ ನಿಮ್ಗೆ ಇದು ಎಷ್ಟು ವರ್ಷ ಸಿಗ್ಬಿಡುತ್ತೆ? ಈ ರೀತಿ 4 ವರ್ಷ ಆದ್ಮೇಲೆ 4 ವರ್ಷ ಅಂದ್ರೆ ಈ ತರ. ಹೌದು ಹೌದು, 3-4 ವರ್ಷ ಚೆನ್ನಾಗಿ ಸಾಕಿದೀವಿ, 2.5 ವರ್ಷಕ್ಕೆ ಬಂದಿದೆ. 2 ವರ್ಷಕ್ಕೆ ಬಂದಿದೆ. ನಾವು ಹೆಂಗ್ ಸಾಕ್ತಿವೋ ಹಂಗೆಲ್ಲ ಬರುತ್ತೆ. ನೀವು ಏನು ನೋಡಿದಿರ ಬಿಟ್ಬಿಟ್ರೆ 4-5 ವರ್ಷ ಬೇಕು. ಇವಾಗ ನೋಡಿ, 2.5 ವರ್ಷಕ್ಕೆ ಹಣ್ಣು ಬಂದಿದೆ ಅಂದ್ರೆ ನೀವು ಚೆನ್ನಾಗಿ ನೋಡ್ಕೊಂಡಿದ್ರ. ಹೌದು, ಇವಾಗ ನಮ್ಮ ಒಳಗಡೆ ಒಂದು 2 ಕೆಜಿ ಆಗುವಷ್ಟು ಬೀಜ ಇದಾವೆ. ಬೀಜಗಳು ಇದೆ, ಇದೆ ಬಿಡಿ. ಸ್ವಲ್ಪ ಬೀಜಗಳು ಎಂತ ತರಕಾಗುತ್ತೆ? ಅಲ್ಲಿ ಬೀಜ ಇದೆ ಅಂತ ಬಾಂಡ್ಲೆಯಲ್ಲಿ ಇದೆ ಬೀಜ. ಸ್ವಲ್ಪ ಬೀಜ ಬಾಂಡ್ಲೆಯಲ್ಲಿ ತೋರಿಸ್ತೀರ. ಈಗ ನೀವು ಅದು ನರ್ಸರಿಯಿಂದ ಗಿಡಗಳು ತಂದ್ರಿ ಅಂದ್ರಲ್ಲ, ಅದು ಸ್ವಲ್ಪ ತೋರಿಸಿ, ಅದು ಯಾವ ರೀತಿ ಇದೆ ನೋಡೋಣ. ಸ್ವಲ್ಪ ಇಲ್ಲಿದೆ. ಅವರು ಮೇಂಟೈನ್ ಮಾಡ್ಲಿಲ್ಲ ಮನೆ ಹತ್ರ, ಅವರು ಮನೆ ಹತ್ರ ಸ್ಟಾಕ್ ಇಟ್ಟಿದ್ರು. ಅದನ್ನ ನಾವು ಇವಾಗ ಬಂದು ನೀರ್ ಹಾಕಿ ಸ್ವಲ್ಪ ಅದಕ್ಕೆ ಜೀವ ಬಂದಿದೆ. ಅವರು ಆ ನರ್ಸರಿ ಸ್ವಲ್ಪ ನೋಡ್ಲಿಲ್ಲ, ನನಗೆ ಗೊತ್ತಿದಲ್ಲ ಇದು ಆಗ್ತದೆ ಚೆನ್ನಾಗಿ ತಗೊಂಡೋಗಿ ಮಾಡ್ಬೋದು ಅಂತ ಅಂದ್ಬಿಟ್ಟು ತಂದು ನೀರ್ ಹಾಕೊಂಡು ಒಂದು 5-6 ದಿವಸ ಆಯ್ತು ನೀರ್ ಹಾಕ್ತಾ ಇದೀವಿ. ಇವಾಗ ಅದಕ್ಕೆಲ್ಲ ಚೆನ್ನಾಗಿ ಜೀವ ಬಂದಿದೆ ನೋಡಿ. ಅಲ್ಲಿಗೂ ಕವರ್ ಒಡೆದೋಗಿರೋ ಎಲ್ಲ ಒಂದು 7-8 ಗಿಡ ಒಣಗೋಗಿದೆ. ಅದೇ ವ್ಯವಸ್ಥಿತವಾಗಿ ಮಾಡಿದ್ರೆ ಚೆನ್ನಾಗಿರ್ತಾಯ್ತು. ಹೌದು, ಆದ್ರೆ ಈ ರೀತಿ ಆಗ್ಬಿಟ್ಟಿದೆ, ಕೆಲವೊಂದು ಒಣಗೋಗ್ಬಿಟ್ಟಿದೆ. ಹೌದು, ಜನ ಅದಕ್ಕೆ ನೋಡ್ಕೊಳ್ಳಿಲ್ಲ ಅವರು. ನಾವು ಮೇಂಟೈನಿಂಗ್ಸ್ ಇರೋದು, ಗಿಡ ತಂದು ಬಿಡೋದಲ್ಲ, ಉಣ್ ಬಿಡೋದಲ್ಲ, ಅದನ್ನ ಸಾಕ್ಬೇಕು ನಾವು ಇಂಟ್ರೆಸ್ಟ್ ತಗೊಂಡು. ನಾನು ಎಲ್ಲೋ ಬೆಂಗಳೂರಲ್ಲಿ ಇದ್ದೀನಿ, ನಾನು ಇಲ್ಲಿ ಹಾಕ್ಬಿಟ್ಟಿದ್ದೀನಿ, ನನ್ಗೆ ತೋಟ ಬೆಳೆದ್ ಬಿಡ್ತು ಅಂತ ಹೇಳಕ್ಕೆ ಆಗಲ್ಲ. ಹಂಗೆ ನೋಡಿ, ಎಲ್ಲ ಸುಮಾರು ಸಾಕಷ್ಟು ಒಣಗೋಗ್ಬಿಟ್ಟಿದ್ದೆ. ಹೌದು ಹೌದು, ಒಂದು ಇಲ್ಲಿ ಮಾತ್ರ ನೆಲದಲ್ಲಿ, ಅಲ್ಲಿ ನೆಲದಲ್ಲಿತ್ತು, ನಾವು ಕವರ್ ತುಂಬಿಸ್ವಿ ಮಣ್ಣಾಕಿ, ಇದ್ರೆ ಇರ್ಲಿ ಹೋದ್ರೆ ಹೋಗ್ಲಿ ಅಂತ. ಅದು ದುಡ್ಡು ತಗೊಂಡಿಲ್ಲ ಅವ್ರು, ಕೆಲವೊಂದು ಹೋಗಿರೋಕೆ ಅದನ್ನ ದುಡ್ಡೇನು ತಗೊಂಡಿಲ್ಲ. ನಾವು ಇದ್ರೆ ನೋಡಿದ್ರೆ ಬಂದ್ರೆ ಬರ್ಲಿ, ಇಲ್ಲ ಹೋದ್ರೆ ಹೋಗ್ಲಿ ಅಂತ ನಾವು ಬೇರೆ ಕವರ್ಗೆ ಹಾಕೊಂಡು ತಂದಿದೀವಿ. ಅಂದ್ರೆ ಇದು ಬರೀ ಎಲೆಗಳು ಮಾತ್ರ ಬಾಡೋಗಿದೆ ಅಂತ ಬರ್ಬೋದು. ಬರ್ಬೋದು ನೋಡಲ್ಲ, ಅದು ಫ್ರೀಯಾಗೆ ಕೊಟ್ಟಿರೋದು. ಫ್ರೀಯಾಗಿ ಕೊಟ್ಟಿದ್ದಾರೆ. ಒಟ್ಟಲ್ಲಿ ನೀವು ಇದಕ್ಕೆ ಒಂದು 100-150 ರೂಪಾಯಿ ಕೊಟ್ಟಿದ್ರಿ ಒಂದು ಗಿಡಕ್ಕೆ? 100-120 ರೂಪಾಯಿ ಬಿದ್ದಿದೆ. 120 ರೂಪಾಯಿ ಬಿದ್ದಿದೆ. ಅಲ್ಲಿ ಸ್ಪಾಟ್ ಅಲ್ಲಾದ್ರೆ ಒಂದು 50-60 ರೂಪಾಯಿ ಇರುತ್ತೆ. ಬಾಡಿಗೆ ಬಾಡಿಗೆ ಜಾಸ್ತಿ, ಬಾಡಿಗೆ ಜಾಸ್ತಿ ಅಲ್ಲಿಂದ. ನೀವು ಎಲ್ಲಿಂದ ತಂದ್ರಿ ಅಂತ ಹೇಳಿದ್ರಿ? ತರೀಕೆರೆ. ತರೀಕೆರೆ 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 ಎಲ್ಲಿ ಬರುತ್ತೆ ಅದು? ನಮ್ಮ ಇದು ಭದ್ರಾವತಿ ರೋಡ್. ಭದ್ರಾವತಿ ರೋಡ್ ಅಲ್ಲಿ ಹೋಗಿ ನೀವು ತಗೊಂಡ್ಬಂದ್ರೆ ಅಲ್ಲಿಂದ ಒಂದು ಕ್ಯಾಂಟರ್ ಮಾಡ್ಕೊಂಡು ತುಂಬ್ಕೊಂಡ್ಬಂದಿವಿ. 15,000 ರೂಪಾಯಿ ಬಾಡಿಗೆ ಆಯ್ತು. ಈಗ ನಿಮ್ಗೆ 1 ಎಕರೆಯಲ್ಲಿ ಎಷ್ಟು ಗಿಡ ಹಾಕಿದೆ ಅಂತ ಹೇಳಿದ್ರೆ?
ಒಂದ್ ಎಕರೆಗೆ ಒಂದು 375 400 ಗಿಡ 400 ಗಿಡ ಹಾಕ್ಬೋದು. ಈಗ ನಿಮ್ದು 2 ಎಕರೆ ಇದೆ. 2 ಎಕರೆ ಈಗ 2 ಎಕರೆಗೆ ನಿಮ್ದು ಫುಲ್ ಎಲ್ಲ ಕಟಾವ್ ಒಂದ್ 15 ವರ್ಷಕ್ಕೆ ಕಟಾವ್ ಮಾಡ್ತೀವಿ ಅಂತ ಅನ್ನೋದಾದ್ರೆ ಒಂದು ಎಷ್ಟು ಆದಾಯ ನೋಡ್ಬೋದು ನೀವು? ಎಷ್ಟು ಚೆನ್ನಾಗಿ ಅದೃಷ್ಟ ಇದು ಚೆನ್ನಾಗಿ ಬೆಳೆಸ್ಕೊಂಡ್ರೆ ನಾವು ಒಂದು ಕಮ್ಮಿ ಅಂದ್ರೂ ಒಂದು 25 ಕೋಟಿ ಆಗುತ್ತೆ. 25 ಕೋಟಿ ಅಂದ್ರೆ ಒಂದ್ 20 ವರ್ಷ ಸಾಕ್ಬೇಕು. 20 ವರ್ಷ ಸಾಕಿದ್ರೆ ನಿಮ್ಮ 2 ಎಕರೆ ಒಂದು ಜಮೀನಿಗೆ ಒಂದು 700 ಗಿಡ ಹಾಕಿದ್ರಿ ಅಂತಂದ್ರೆ ನೋಡಿ ಫ್ರೆಂಡ್ಸ್ ಈ ತರ ಇದೆ. ಅಷ್ಟು ವರ್ಷ ಸಾಕು. ಈ ಬೀಜಗಳನ್ನ ನೀವು ನೆಡ್ತೀರ ಯಜಮಾನ್ರೇ? ಇದನ್ನ ನಾವು ಮಣ್ಣು ಗೊಬ್ಬರ ಹಾಕಿ ಇದನ್ನ ಕವರ್ಗೆ ಹಾಕಿದ್ರೆ ಇದು ಬರುತ್ತೆ, ಸಸಿ ಬರುತ್ತೆ. ಸಸಿ ಬರುತ್ತೆ. ನಾವು ಒಣಗಿಸ್ಬಿಟ್ಟು ನಾವು ಮಾರ್ಬೋದು. ಅದಕ್ಕೆ ನಾವು ಬಂದಿದ್ದನ್ನೆಲ್ಲ ಅಂಗಡಿಸ್ತಾ ಇದ್ವಿ. ಸರಿ ಯಜಮಾನ್ರೆ, ಇವಾಗ ನೀವು ಒಂದು 2 ಎಕರೆ ಜಮೀನಿಗೆ ಒಂದು 700 ಗಿಡದಷ್ಟು ನೀವು ಶ್ರೀಗಂಧ ನೀವು ಗಿಡಗಳು ಬೆಳೆದಿದ್ರಿ ಅಂತ ಹೇಳಿದ್ರಿ. ಸುಮಾರು ಒಂದು 2.5 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ರಿ. ಈಗ ನಮ್ಮ ವಿಡಿಯೋ ನೋಡ್ತಾರಂತ ನಮ್ಮ ವೀಕ್ಷಕರಿಗೆ ನಿಮ್ಮ ಒಂದು ಕಿವಿ ಮಾತು, ನಿಮ್ಮ ಅನುಭವದ ಮಾತು ಅಂತ ಹೇಳೋದಾದ್ರೆ ಏನ್ ಹೇಳೋದಕ್ಕೆ ಇಚ್ಛೆ ಪಡ್ತೀರಾ? ಅದೊಂದು ಶ್ರೀಗಂಧನ ಅವರು ಕೂಡ ಬೆಳಿಲಿ ಅಂತ ಹೇಳ್ತಿರೋ ಬೇಡ ಅಂತ ಹೇಳಿ? ಬೆಳಿಬಹುದು, ಎಲ್ರು ಬೆಳಿಬಹುದು. ಇಂಟ್ರೆಸ್ಟ್ ಆಗಿ ಕಷ್ಟ ಪಟ್ಟು ಮಕ್ಕಳನ್ನ ನೋಡ್ದಂಗೆ ನೋಡ್ಬೇಕು ಗಿಡನ. ನೋಡ್ಬೇಕು ಆ ತರ. ಆಮೇಲೆ ಆ ತರ ಸಾಕಿದ್ರೇನೆ ಅಷ್ಟು ವರ್ಷಗಳೂ ಏನೋ ದುಡ್ಡು ನೋಡಕ್ ಆಗೋದು. ಪ್ರತಿಯೊಬ್ಬ ರೈತರು ಕೂಡ ಬೆಳಿಬಹುದು. ಪ್ರತಿಯೊಬ್ಬ ರೈತರ ಕಷ್ಟ ಪಡ್ಬೋದು. ಅದೇ ನಾನು ಹೇಳ್ತಾ ಇರೋದು, ಅದ್ರ ಇಂಟ್ರೆಸ್ಟ್ ಪಟ್ಟು ಕಷ್ಟ ಪಡ್ಬೇಕು. ಇವಾಗ ಯಾಕೆ ಬೆಳಿಗ್ಗೆ ನಾವ್ ಬೆಳಿಗ್ಗೆ 5 ಗಂಟೆಗೆ ಎದ್ದು ಇಲ್ಲಿಗೆ ಬಂದು ನಾವೆಲ್ಲ ನೋಡ್ತಾ ಇದೀವಿ ಹಂಗೆ? ಒಟ್ಟಲ್ಲಿ ಒಂದ್ 15 ವರ್ಷ ವೇಟ್ ಮಾಡ್ಬೇಕಲ್ಲ. ಅಷ್ಟು ವೇಟ್ ಮಾಡುವಂತ ಪೇಷನ್ಸ್ ಯಾರತ್ರ ಇರುದಿಲ್ಲ. ಇರ್ಬೇಕು. ಹಂಗಿದ್ರೇನೆ ಒಂದ್ ದಿವಸ ದುಡ್ಡು ನೋಡಕ್ ಆಗೋದು. ಆದ್ರೆ ನೀವು ಬೇರೆ ಬೇರೆದೆಲ್ಲ ಬಿಸ್ನೆಸ್ ಮಾಡ್ಕೊಂಡಿರ್ತೀರಾ? ಇನ್ನೂ ಬೇರೆ ತೋಟ ಇರ್ತದೆ. ಬೇರೆ ಯಾವ್ದೋ ತೋಟ ಬೇರೆ ಏನೋ ತೋಟ ಮಾಡ್ತಿದ್ರೆ ನೀವು? ಹೌದು. ಅಂದ್ರೆ ಇದೊಂದೇ ನಂಬ್ಕೊಂಡಿಲ್ಲ ನೀವು? ಸಾಕಷ್ಟು ತುರುಗ್ಬೇವು ಹಾಕಿದೀವಿ. ತುರುಗ್ಬೇವು ಹಾಕಿದ್ರೆ ನಾವು ಖರ್ಚು ಮಾಡೋದಕ್ಕೆ ಆಗೋದಿಲ್ಲ, ಸುಮ್ನೆ ಲಾಸ್ ಆಗ್ತವೆ. ಬೇರೆ ಬೆಳೆಗಳಿಟ್ರೆ ಅಂತ ನಾವು ಈ ತರ ಮಾಡಿದೀವಿ. ತುರುಗ್ಬೇವು ಹಾಕಿದೀವಿ, ಇಲ್ಲಿ ಶ್ರೀಗಂಧ ಹಾಕಿದೀವಿ. ಒಂದೇ ಒನ್ ಟೈಮ್ ಇನ್ವೆಸ್ಟ್ಮೆಂಟ್, ನಿಮ್ಗೆ ಲಾಂಗ್ ಟೈಮ್ ಅಲ್ಲಿ ಒಂದ್ ಒಳ್ಳೆ ಅಮೌಂಟ್ ಸಿಗುತ್ತೆ. ಕಷ್ಟ ಪಟ್ಟು ಹಾಕ್ಬೇಕು. ಸಾಲ ಸೋಲ ಮಾಡಿ ಹಾಕಿದ್ರು ಸರಿನೆ, ಧೈರ್ಯ ಮಾಡಿ ಸಾಕ್ಬೇಕು ಗಿಡಗಳನ್ನ. ಅವಾಗ ಒಂದ್ ದಿವಸ ಇದಾಗತ್ತೆ. ಇಲ್ಲ ಅವ್ರಿ ಏನ್ ಬೆಳೆದ್ರ ನಮ್ಗೆ ಲಾಸೆ. ನಾವು ಅವತ್ತಿಂದ ಬೆಳ್ಕೊಂಡ್ ಬಂದಿದೀವಿ, ಎಲ್ಲಾದ್ರಲ್ಲಿ ಲಾಸೆ. ಅದೇ ಹೇಳ್ತೀನಲ್ಲ, ಒಂದ್ ಟೈಮ್ ಅಲ್ಲಿ ನಾನು ಕರೆಂಟ್ ಕಟ್ ಮಾಡ್ಬಿಟ್ಟು ಹೋಗ್ಬಿಡ್ತಾ ಇದ್ರು. ಆವತ್ತೊಂದ್ ದಿವಸ ನಮ್ಮ ಹತ್ರ ದುಡ್ಡು ಇಲ್ದಿರ ಹಾಕೊಂಡು ನೈಟ್ ನೈಟೆ ಬೆಳೆ ಒಣಗೋಗ್ತದೆ ಅಂತ ಓಡಿಸ್ತಾ ಇದೀವಿ ಪೈಪ್. ಹಂಗೆಲ್ಲ ಮಾಡ್ತಾ ಇದೀವಿ. ಅಷ್ಟು ಲಾಸ್ ಆಗ್ತಾ ಇತ್ತು. ಇವತ್ತು ಲಾಸೆ. ರೈತರು ಯಾರು ಉದ್ದಾರ ಆಗಲ್ಲ ನೋಡಿ. ಕೊಬ್ಬರಿ 70-80 ರೂಪಾಯಿ ಅಂತಾರೆ, ಅದ್ರಲ್ಲಿ 2 ಭಾಗ ಇಂಗಡಿಸ್ತಾರೆ, ಅರ್ಧ ಬೆಲೆ 40 ರೂಪಾಯಿ ಅಂತಾರೆ, ಇನ್ನೊಂದು 80 ರೂಪಾಯಿ ಅಂತಾರೆ. ಏನ್ ಬರುತ್ತೆ ಹೇಳಿ? ಅದನ್ನ ಒಂದು ಕೂಲಿ ಆಳು ಬಿಟ್ಟು ಅದನ್ನ ಕೀಳಿಸಿ ಅದನ್ನ ಓಪನ್ ಮಾಡಿ ಎಲ್ಲ ಎತ್ಕೊಂಡೋದ್ರೆ ಮಾರ್ಕೆಟ್ಗೆ ಈ ತರ ಮಾರ್ಕೆಟಿಂಗ್ ಇದೆ ಆತರ. ಒಟ್ಟಲ್ಲಿ ನಿಮ್ಮ ಒಂದು ಅನುಭವದ ಮಾತು ಹೇಳ್ಕೊಂಡ್ರಿ ಅಂದ್ರೆ ಸಣ್ಣ ಪುಟ್ಟ ಬೆಳೆ ಬೆಳೆಯೋದಕ್ಕಿಂತ ಒಂದು ದೊಡ್ಡ ಒಂದು ಬೆಳೆ ಬೆಳೆದ ಕಷ್ಟಪಟ್ಟು ಯಾರೇ ಆಗ್ಲಿ ಬೆಳೆದ್ರೆ ಒಂದ್ ದಿವಸ ದುಡ್ಡು ಆಗುತ್ತೆ. ಒಟ್ಟಲ್ಲಿ ಒಂದ್ 15-20 ವರ್ಷ ನಾವು ಅದನ್ನು ಅದಕ್ಕೋಸ್ಕರ ಕಾದು 15 ವರ್ಷ ಅಂತೂ ಪಕ್ಕ ಕಾಯ್ಲೇಬೇಕು. ಅದಕ್ಕೆ ಅದಕ್ಕಿಂತ ಮೇಲೆ ಸ್ವಲ್ಪ ನಾವು ವೇಟ್ ಮಾಡಿ ನಾವು ತಗೊಳ್ತೀವಿ ಅಂತ ಅಂದ್ರೆ ಒಂದು ಒಳ್ಳೆ ಅಮೌಂಟ್ ಬರುತ್ತೆ. ಹೌದು. ಯಜಮಾನ್ರೆ, ನಿಮ್ ಜೊತೆ ಮಾತಾಡಿ ನನಗೆ ಬಹಳ ಖುಷಿ ಆಯ್ತು. ತುಂಬಾ ಒಳ್ಳೆ ಇನ್ಫಾರ್ಮೇಶನ್ ಕೊಟ್ರಿ ನಮ್ಮ ಜನಗಳಿಗೆ. ಶ್ರೀಗಂಧ ಬೆಳೆಯೋದು ಹೇಗೆ ಯಾವ ರೀತಿ ಅನ್ನೋದು ತಿಳಿಸ್ಕೊಟ್ರಿ. ತುಂಬಾ ಖುಷಿ ಆಯ್ತು ನನಗೆ. ಧನ್ಯವಾದಗಳು. ನಮಸ್ಕಾರ. ನಿಮ್ಗೆ ದೇವರು ಆಯುಷ್ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಿ ಅಂತಾನೆ ಬಯಸ್ತೀನಿ. ಧನ್ಯವಾದಗಳು. ಒಳ್ಳೇದು. ನೋಡಿದ್ರಲ್ಲ ಫ್ರೆಂಡ್ಸ್, ಈ ಒಂದು ಶ್ರೀಗಂಧವನ್ನ ಬೆಳೆಯೋದು ಯಾವ ರೀತಿ ಅಂತ ನೀವು ತಿಳ್ಕೊಂಡ್ರಲ್ಲ, ಸಂಪೂರ್ಣವಾಗಿ ತಿಳ್ಕೊಂಡ್ರಿ. ಈ ಒಂದು ಶ್ರೀಗಂಧ ಬೆಳೆಯೋದ್ರಿಂದ ತುಂಬಾನೇ ಕೂಡ ಆದಾಯ ಇದೆ ಅಂತ ಕೂಡ ಯಜಮಾನ್ರು ಹೇಳಿದ್ರು. ಯಾಕೆ ಅಂತಂದ್ರೆ ಈಗ ಸಣ್ಣ ಪುಟ್ಟ ಬೆಳೆಗಳು ಒಂದು 3 ತಿಂಗಳು 4 ತಿಂಗಳು 1 ವರ್ಷ 2 ವರ್ಷ ಈ ತರ ಬೆಳೆಗಳು ಕೂಡ ಸಾಕಷ್ಟು ಬೆಳೆಗಳಿವೆ. ಆದ್ರೆ ಇದನ್ನ ನಾವು ಒಂದು 2 ಎಕರೆ ಇವ್ರು ಹಾಕಿರುವಂತದ್ದು 2 ಎಕರೆಗೆ ಒಂದು 700 ಗಿಡಗಳನ್ನ ಹಾಕಿದ್ದಾರೆ ಇವರು ಶ್ರೀಗಂಧನ. ಇದನ್ನ ಒಂದು 15 ವರ್ಷವರೆಗೂ ನಾವು ಕಾಪಾಡ್ಕೊ ಬಂದ್ಬಿಡ್ತು, ಚೆನ್ನಾಗಿ ಮಗು ನೋಡ್ಕೊಂಡಂಗೆ ಬಂದ್ವಿ ಅಂತ ಅನ್ನೋದಾದ್ರೆ ಇವ್ರು ಹೇಳಿದ್ರು 25 ಕೋಟಿವರೆಗೂ ಕೂಡ ಲಾಭ ಆಗುತ್ತೆ ಅಂತ ಕೂಡ ಹೇಳಿದ್ರು. 15 ವರ್ಷ ವೇಟ್ ಮಾಡ್ತು ಅಂತಂದ್ರೆ 25 ಕೋಟಿ ಅಂತಂದ್ರೆ ನಾವು ಅದನ್ನ ಒಂದು FD ಇಟ್ಕೊಂಡ್ರು ಕೂಡ ಆರಾಮಾಗಿ ಮಕ್ಕಳು ಮೊಮ್ಮಕ್ಕಳೆಲ್ಲ ತಿನ್ಕೊಂಡು ಆರಾಮಾಗಿ ಅದನ್ನಾದ ನಂತರ ಇನ್ನೇನು ವ್ಯವಸಾಯ ಮಾಡೋದಾಗ್ಲಿ ಇನ್ನೇನು ಒಂದು ದುಡಿಮೆ ಮಾಡದೇ ಬೇಡ ಅನ್ನೋ ರೀತಿಯಲ್ಲಿ ನಮ್ಮ ಯಜಮಾನ್ರು ತಿಳಿಸ್ಕೊಟ್ರು. ಅದೇ ರೀತಿಯಲ್ಲಿ ನಿಮ್ಗೆ ಯಾವ್ದಾದ್ರು ಜಮೀನು ಇತ್ತು ಅಂದ್ರೆ 1 ಎಕರೆನೋ 2 ಎಕರೆನೋ ಈ 1 ಎಕರೆ ಇದ್ರೆ ಒಂದು 300-305 ಗಿಡಗಳು ನೆಡ್ಬೋದು. 2 ಎಕರೆ ಇದ್ರೆ ಯಜಮಾನ್ ಹೇಳ್ದಂಗೆ ಒಂದು 700 ಗಿಡಗಳು ನೆಡ್ಬೋದು. ಒಂದು 15-20 ವರ್ಷವರೆಗೆ ಒಂದು ವೇಟ್ ಮಾಡ್ತು ಅಂತಂದ್ರೆ ನಿಮ್ಗೆ ಒಳ್ಳೆ ಇನ್ಕಮ್ ಅನ್ನು ಕೂಡ ನೋಡ್ಬೋದು. ಶ್ರೀಗಂಧವನ್ನು ಬೆಳೀರಿ, ಅದರಲ್ಲಿ ಕೂಡ ಸಾಕಷ್ಟು ವೆರೈಟಿ ಇದೆ ಅಂತ ಕೂಡ ಹೇಳಿದ್ರು. ಇದರಲ್ಲಿ ರಕ್ತಚಂದ್ರ ಅಂದ್ರೆ ಶ್ರೀಗಂಧಕ್ಕೆ ತುಂಬಾ ಬೇಡಿಕೆ ಇದೆ ಅಂತ ಕೂಡ ಹೇಳಿದ್ರು. ಹಾಗಾಗಿ ನೀವು ಇದನ್ನ ಬೆಳೀರಿ.
ನೀವು ಕೂಡ ಈ ರೀತಿಯಲ್ಲಿ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ, ಇದೇ ತರದ ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಒಂದು ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮೆಲ್ಲ ಫ್ರೆಂಡ್ಸ್ ಗಳು ಕೂಡ ಶೇರ್ ಮಾಡಿ. ಇದೇ ರೀತಿಯಾದ ಆ ಒಂದು ಬೆಳೆಗಳನ್ನು ಬೆಳೆದು ಅವರು ಕೂಡ ಒಂದು ಸ್ವಂತ ಕಾಲ ಮೇಲೆ ನಿಂತ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳೊಂದಿಗೆ ನಾನು ನಿಮ್ಮ ಪ್ರೀತಿಯ DMS.